नमस्कार संयुक्त कर्नाटक न्यूज़ 7 के स्वागत नानु प्रकाश चळगिरी। राज्य विधानसभा चुनाव के नामपत्र सल्लिके कोने दिन इंदु राज्यद्यंत नामपत्र सल्लिके भराटे कंडुबंतु। कांग्रेस बीजेपी जेडीएस सेरिदंते इतरे पक्षगळ अभ्यर्थिगळु नामपत्र सल्लिके माडिदरु। कनकपुर डीके शिवकुमार क्षेत्र सहोदर डीके सुरेश नामपत्र सल्लिसुव मूलक अच्चरी मूडिसिदारे। धारवाड़ जिले गडीपारागिरुव माजी सचिव विनय कुलकर्णी अवर परवागी पत्नी शिवलीला नामपत्र सल्लिसिदरु। इदक्कू मुन्न नडेद बृहत् रोड शो दल्लि जगदीश शेट्टर भागियागिद्दरु। तेरेदाळ विधानसभा क्षेत्र बीजेपी अभ्यर्थी हाली शासक सिद्धू सवदी नामपत्र सल्लिसिदरु। इन्नु हुब्बळ्ळी धारवाड़ सेंट्रल क्षेत्र बीजेपी अभ्यर्थी महेश टेंगिनकायी केंद्र सचिव प्रह्लाद जोशी नेतृत्वदल्लि बृहत् मेरवणिगे मूलक पालिके कचेरिगे आगमिसि नामपत्र सल्लिसिदरु। कोप्पळ क्षेत्र जेडीएस अभ्यर्थियागि सीवी चंद्रशेखर अद्दूरी मेरवणिगे मूलक उम्मेदुवारिके सल्लिसिदरु। आदरे मेरवणिगे होरटिद्द वेळे कार्यकर्तरु एत्तिन बंडियिंद केळगे बिद्दिद्दारे। नामपत्र प्रक्रिया मुगिद बळिक प्रधानी नरेंद्र मोदी अवरु प्रचारक्के बरलिद्दारे एंदु मुख्यमंत्री बसवराज बोम्मायि तिळिसिदरु। ಇಂದು ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಒಳಮೈತ್ರಿ ಹೊರಮೈತ್ರಿ ಎಂದು ಮಾತನಾಡುತ್ತಿರುವ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ ಭಯ ಹುಟ್ಟಿಕೊಂಡಿದೆ ಎಂದರು। ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಮನೆಯಿಂದಲೇ ಮತದಾನ ಮಾಡುವ ಅವಕಾಶವನ್ನ ನೀಡಲಾಗಿದೆ। 80 ವರ್ಷಕ್ಕೂ ಹೆಚ್ಚಿನ ವಯೋಮಾನದವರಿಗೆ ಈ ಅವಕಾಶವನ್ನ ನೀಡಲಾಗಿದ್ದು ಇದಕ್ಕೆ 8900 ಮತದಾರರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಚುನಾವಣಾ ಆಯೋಗ ಹೇಳಿದೆ। ಇಂದು ಜಗತ್ತು ಬದಲಾವಣೆಯಂತ ಸವಾಲುಗಳ ಮೂಲಕ ಹಾದು ಹೋಗುತ್ತಿದೆ ಮತ್ತು ಭಗವಾನ್ ಬುದ್ಧರ ಆಲೋಚನೆಗಳು ಈ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು। ದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ನಡೆಯುತ್ತಿರುವ ಜಾಗತಿಕ ಬೌದ್ಧ ಶೃಂಗಸಭೆಯ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದ ಅವರು ಬುದ್ಧನ ಉದಾತ್ತ ಬೋಧನೆಗಳು ಶತಮಾನಗಳಿಂದಲೂ ಜನರನ್ನು ಜಾಗೃತಗೊಳಿಸುತ್ತಾ ಬಂದಿದೆ। ಭಗವಾನ್ ಬುದ್ಧರ ಆದರ್ಶ ಮತ್ತು ತೋರಿಸಿಕೊಟ್ಟ ಮಾರ್ಗದಿಂದ ಭಾರತ ಹೊಸ ಉಪಕ್ರಮಗಳೊಂದಿಗೆ ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದರು। ಬುದ್ಧ व्यक्ति से आगे बढ़कर एक बोध है। बुद्ध स्वरूप से आगे बढ़कर एक सोच है। बुद्ध चित्रण से आगे बढ़कर एक चेतना है और बुद्ध की ये चेतना चिरंतर है, निरंतर है। ये सोच शाश्वत है, ये बोध अविस्मरणीय है। ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪುಂಚ್ ಸೆಕ್ಟರ್ನಲ್ಲಿ ಸೇನಾ ವಾಹನಕ್ಕೆ ಬೆಂಕಿ ಹೊತ್ತಿಕೊಂಡು 4 ಯೋಧರು ಸಾವನ್ನಪ್ಪಿದ್ದಾರೆ। ಪುಂಚ್ನ ಭಾಟಾ ದುರಿಯನ್ ಎಂಬಲ್ಲಿ ಈ ಭೀಕರ ಅವಘಡ ಸಂಭವಿಸಿದೆ। ಆದರೆ ವಾಹನಕ್ಕೆ ಬೆಂಕಿ ಹೇಗೆ ಹೊತ್ತಿಕೊಂಡಿದೆ ಎಂಬುದು ತಿಳಿದು ಬಂದಿಲ್ಲ। ಸದ್ಯ ಸೇನಾ ಅಧಿಕಾರಿಗಳಿಂದ ತನಿಖೆ ನಡೆಯುತ್ತಿದೆ। ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸ್ಟಾರ್ಶಿಪ್ ರಾಕೆಟ್ ಪರೀಕ್ಷೆ ನಡೆಸುವಾಗ ಸ್ಫೋಟಗೊಂಡ ಘಟನೆ ನಡೆದಿದೆ। ಎಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ನಿರ್ಮಾಣ ಮಾಡಿದ ಈ ರಾಕೆಟ್ ಅನ್ನು ಇಂದು ಬೆಳಗ್ಗೆ ಲಾಂಚ್ ಮಾಡಲಾಗಿತ್ತು। ಈ ವೇಳೆ ರಾಕೆಟ್ ಮೇಲೆ ಹೋಗುತ್ತಿದ್ದಂತೆ ಗಾಳಿಯಲ್ಲಿ ಬ್ಲಾಸ್ಟ್ ಆಗಿದೆ। ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ನಾಳೆ ದಿನಾಂಕ 21 ರಂದು ಪ್ರಕಟಗೊಳ್ಳಲಿದೆ। ಈ ಕುರಿತಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾಹಿತಿ ನೀಡಿದೆ। ಮಾರ್ಚ್ 9 ರಿಂದ 29 ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಸಲಾಗಿತ್ತು। ಫಲಿತಾಂಶವನ್ನು kar.results.nic.in ನಲ್ಲಿ ಮುಂಜಾನೆ 11 ಗಂಟೆಯ ನಂತರ ನೋಡಬಹುದು। ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಓದ್ತಿರಲ್ವಾ?